ಬಂಗಾರದ ಬೊಂಬೆ ನನ್ನದೇ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ ಎಸ್ ಕ್ರಿಯೇಷನ್ ಸೆವೆನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಫ್ರೆಂಡ್ಸ್ನ ಹೊಡೆದ್ರೆ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಇವಾಗ ನೀವು ನೋಡ್ತಾ ಇರ್ಬೋದು ಈ ರೀತಿ ಒಂದು ಬ್ಯೂಟಿಫುಲ್ ವಾಟ್ಸಪ್ ಸ್ಟೇಟಸ್ನ ನೀವು ಕ್ರಿಯೇಟ್ ಮಾಡೋದಕ್ಕೆ, ನೀವು ತುಂಬ ಇಷ್ಟಪಡುವಂಥವರ ಫೋಟೋಗೆ ಈ ರೀತಿ ಎಫೆಕ್ಟ್ನ ನೀವು ಕೊಡೋದಕ್ಕೆ, ಈ ರೀತಿ ಒಂದು PNG ಎಲ್ಲನೂ ಕೂಡ ಯೂಸ್ ಮಾಡಿಕೊಂಡು ಈ ರೀತಿ ಒಂದು ವಾಟ್ಸಪ್ ಸ್ಟೇಟಸ್ನ ನೀವು ಕ್ರಿಯೇಟ್ ಮಾಡೋದಕ್ಕೆ ಅನ್ನೋ ಒಂದು ಟ್ರಿಕ್ನ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಫ್ರೆಂಡ್ಸ್, ಫ್ರೆಂಡ್ಸ್ ನಾನು ಯೂಸ್ ಮಾಡ್ತಾರೆ ಕೈನ್ಮಸ್ಟರ್ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ನಾನು ಕೂಡ PNG ಮತ್ತು ಬ್ಲಾಕ್ ಸ್ಕ್ರೀನ್, ಗ್ರೀನ್ ಸ್ಕ್ರೀನ್ ಎಲ್ಲನೂ ಕೂಡ ನೀವು ಡಿಸ್ಕ್ರಿಪ್ಷನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು ಮೀಡಿಯಾ ಫೈರ್ ಲಿಂಕ್ ಮುಖಾಂತರ. ನಂತರ ನೀವು 16:9 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಮೀಡಿಯಾನ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಬ್ಯಾಕ್ಗ್ರೌಂಡ್ನ ಒಂದು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಒಂದು ಬ್ಲ್ಯಾಕ್ ಕಲರ್ದು ಒಂದು ಬ್ಯಾಕ್ಗ್ರೌಂಡ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ನಿಮ್ಗೆ ಎಷ್ಟು ಸೆಕೆಂಡ್ ಬೇಕು, ವಾಟ್ಸಪ್ ಸ್ಟೇಟಸ್ 30 ಸೆಕೆಂಡ್ ಬೇಕು ಅಂದರೆ 30 ಸೆಕೆಂಡ್ವರೆಗೂ ನೀವು ಡ್ರ್ಯಾಗ್ ಮಾಡ್ಬೋದು. ನಾನು 10 ಸೆಕೆಂಡ್ ಡ್ರ್ಯಾಗ್ ಮಾಡಿದ್ದೀನಿ ಡೆಮೋಗೋಸ್ಕರ. ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಫಸ್ಟು ನೀವು ತುಂಬ ಇಷ್ಟಪಡ್ತಿರಲ್ಲ ಅವರ ಒಂದು ಫೋಟೋನ, ಯಾರ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಅವರ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಈ ರೀತಿ ಎನ್ಲಾರ್ಜ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಈ ಒಂದು ಪಿಕ್ಚರ್ ನಾನು ಇವಾಗ ಅಡ್ಜಸ್ಟ್ ಮಾಡ್ತಿದ್ದೀನಿ, ಅವರ ಫೇಸ್ ಕಾಣೋ ರೀತಿ ನೀವು ಈ ಒಂದು ಪಿಕ್ಚರ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ ಈ ಒಂದು ಬ್ಯಾಕ್ಗ್ರೌಂಡ್ಗೆ. ನಂತರ ಇದೊಂದು ಪಿಕ್ಚರ್ನ ನೀವು ಫೈನಲ್ವರೆಗೂ ಡ್ರ್ಯಾಗ್ ಮಾಡಬೇಕಾಗತ್ತೆ. ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಬೇಸಿಕ್ ಎಫೆಕ್ಟಲ್ಲಿ ಬ್ಲರ್ನ ನೀವು ಆ್ಯಡ್ ಮಾಡಬೇಕಾಗತ್ತೆ. ನಂತರ ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗತ್ತೆ. ಸೆಟ್ಟಿಂಗ್ಸಲ್ಲಿ ನೀವು ಇದ್ರ ಹಾರ್ಡ್ನೆಸ್ನೇ ನೋಡೋಕ್ಕಾಗುತ್ತೆ, ಅಂದರೆ 3 ಮೂವ್ ಮಾಡಬೇಕಾಗತ್ತೆ. 2 ಇರುತ್ತೆ, ಅದನ್ನು ನೀವು 3 ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಅದನ್ನು ನೀವು 3 ಮಾಡಬೇಕಾಗತ್ತೆ. 3 ಮಾಡಿದ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಕಂಪ್ಲೀಟ್ಲಿ ಬ್ಯಾಕಿಗೆ ಬರಬೇಕಾಗತ್ತೆ. ಇವಾಗ ಏನು ನೋಡೋಕ್ಕಾಗತ್ತೆ ಅಂದರೆ ನೀವು ನಿಮ್ಮ ಪ್ಲೇಸ್ಟೋರ್ನ ಓಪನ್ ಮಾಡಬೇಕಾಗತ್ತೆ. ನಿಮಗೆ ಪಿಕ್ಸೆಲ್ ಲ್ಯಾಬ್ ಅಂತ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಆ ಒಂದು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ನೀವು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಆ ಒಂದು ಪಿಕ್ಸೆಲ್ ಲ್ಯಾಬ್ ಮುಖಾಂತರ ನೀವು ಎಡಿಟ್ ಮಾಡಬೇಕಾಗತ್ತೆ ಒಂದು ಇಮೇಜನ್ನು. ನಂತರ ನೀವು ಪಿಕ್ಸೆಲ್ ಲ್ಯಾಬ್ ಅಂತ ಸರ್ಚ್ ಮಾಡಬೇಕಾಗತ್ತೆ, ಪ್ಲೇಸ್ಟೋರ್ನಲ್ಲಿ ಲೋಡ್ ಆಗ್ತಿದೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. 10 ಮಿಲಿಯನ್ಸ್ ಡೌನ್ಲೋಡ್ ಇದೆ, 4.4 ಒಂದು ಬೆಸ್ಟ್ ರೇಟಿಂಗು. ಓಪನ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಟೆಕ್ಸ್ಟ್ ಅಂತ ಇರುತ್ತೆ, ಅದನ್ನ ಡಿಲೀಟ್ ಮಾಡಬೇಕಾಗತ್ತೆ, ಅಲ್ಲೇ ಕಂಪ್ಲೀಟ್ಲಿ ಕೇಳುತ್ತೆ ಅಲ್ಲೇ. ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಸಾರಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನೀವು ನೋಡೋಕ್ಕಾಗತ್ತೆ ಅಂತ ಅಂದರೆ ಫಸ್ಟ್ ನೀವು ಒಂದು PNG ಕೊಟ್ಟಿರ್ತೀನಿ, ಒಂದು PNG ಆ್ಯಡ್ ಮಾಡ್ಕೊಬೇಕಾಗತ್ತೆ. ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ, ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಬೇಕಾಗತ್ತೆ ಈ ಒಂದು PNG ಎನ್ಲಾರ್ಜ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಈ ಒಂದು PNG ನಮಗೆ ಎನ್ಲಾರ್ಜ್ ಆಗಿದೆ. ನಂತರ ಇಲ್ಲಿ ಸರ್ಕಲ್ ಶೇಪಲ್ಲಿ ಒಂದು ನಿಮಗೆ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಸ್ಕ್ರಾಲ್ ಮಾಡಬೇಕಾಗತ್ತೆ, ಇಲ್ಲಿ ನೋಡ್ತಾ ಇರ್ಬೋದು ಟೆಕ್ಸ್ಟರ್ ಅಂತ ಇರೋದಿಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಪಿಕ್ಚರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಇವಾಗ ನೀವು ಏನು ನೋಡೋಕ್ಕಾಗತ್ತೆ ಅಂದರೆ ನಾವು ಫಸ್ಟು ಬ್ಯಾಕ್ಗ್ರೌಂಡ್ಗೆ ಆ್ಯಡ್ ಮಾಡಿದ್ದು ಅಲ್ಲ ಒಂದು ಪಿಕ್ಚರ್ನ, ಆ ಒಂದು ಪಿಕ್ಚರ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ, ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಆ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡಿದ್ದೀನಿ, ಟಿಕ್ ಮಾರ್ಕ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಒಂದು ಪಿಕ್ಚರ್ನ ಇನೇಬಲ್ ಅಂತ ಇರುತ್ತಲ್ಲ, ಇನೇಬಲ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಸ್ಕೇಲ್ ಅಂತ ಇರುತ್ತಲ್ಲ, ಸ್ಕೇಲ್ ಮೇಲೆ ಮೂಮೆಂಟ್ ಮಾಡಬೇಕಾಗತ್ತೆ. ನಿಮಗೆ ಯಾವ ಪ್ಲೇಸ್ ಕಾಣಿಸ್ಬೇಕು ಅಂದ್ಕೊಂಡಿರ್ತಾರೆ, ಒಂದು ಪೊಸಿಷನ್ ಕಾಣೋ ರೀತಿ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಫೇಸ್ ಕಾಣೋ ರೀತಿ ನಾವು ಒಂದು ಪಿಕ್ಚರ್ನ ನಾನು ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ. ನಂತರ ನೀವು ನೋಡೋಕ್ಕಾಗತ್ತೆ ಅಂದರೆ ಮೂವ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಸ್ಟ್ರೋಕ್ ಎಫೆಕ್ಟ್ ಇರುತ್ತೆ, ಅದನ್ನ ಇನೇಬಲ್ ಮಾಡ್ಕೊಬೇಕಾಗತ್ತೆ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಆ್ಯಡ್ ಮಾಡಬೇಕಾಗತ್ತೆ. ವೈಟ್ ಕಲರ್ ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಂತರ ಸ್ಟ್ರೋಕ್ನ ನೀವು ಕೊಡಬೇಕಾಗತ್ತೆ, ಜಾಸ್ತಿ ಕೊಡಬಾರ್ದು. ಇವಾಗ ನೀವು ನೋಡ್ತಾ ಇರ್ಬೋದು 6-5-6 ನೀವು ಆ್ಯಡ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಇವಾಗ ಏನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ರೈಟ್ ಸೈಡಲ್ಲಿ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಸ್ಕ್ರಾಲ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೀವು ನೋಡ್ತಾರೋ ಟ್ರಾನ್ಸ್ಪರೆಂಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಏನಾಗುತ್ತೆ ಸೈಡೆಲ್ಲ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ನಂತರ 3 ಡಾಟೆಡ್ ಲೈನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ PNG ಫಾರ್ಮೆಟಲ್ಲಿ ಇರುತ್ತೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಟ್ರಾ ಅಂತ ಇರುತ್ತಲ್ಲ, ಅಲ್ಟ್ರಾ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಯಾಕಂದರೆ ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೆ ನಮಗೆ. ಅದಕ್ಕೋಸ್ಕರ ಸೇವ್ ಟು ಗ್ಯಾಲರಿ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇವಾಗ ಏನು ಮಾಡಬೇಕಾಗತ್ತೆ ಅಂದರೆ ಕಂಪ್ಲೀಟ್ಲಿ ಬ್ಯಾಕಪ್ ಬರಬೇಕಾಗತ್ತೆ, ಕೈನ್ಮಸ್ಟರ್ ಅಪ್ಲಿಕೇಶನ್ನ ನೀವು ಓಪನ್ ಮಾಡಬೇಕಾಗತ್ತೆ. ನಂತರ ಕೈನ್ಮಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಾನು ನಿಮಗೊಂದು PNG ಕೊಟ್ಟಿರ್ತೀನಿ, ಬಾರ್ಡರ್ PNG, ಅದನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಆ ಒಂದು PNG ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಫುಲ್ ಸ್ಕ್ರೀನ್ ಆಗಿ ಕನ್ವರ್ಟ್ ಮಾಡಬೇಕಾಗತ್ತೆ. ನಂತರ ಫೈನಲ್ ವರ್ಗೂ ಡ್ರ್ಯಾಗ್ ಮಾಡಬೇಕಾಗತ್ತೆ, ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾವು ಇವಾಗ ಪಿಕ್ಸೆಲ್ ಲ್ಯಾಬಲ್ಲಿ ಎಡಿಟಿಂಗ್ ಮಾಡಿದೀವಲ್ವಾ, ಆ ಒಂದು PNG
ಅದನ್ನು ಏನು ಮಾಡಬೇಕಾಗುತ್ತೆ ಅಂದರೆ ಇವಾಗ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇವಾಗ ಏನು ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಬೇಕಾಗುತ್ತೆ. ಇವಾಗ ಲೆಫ್ಟ್ ಸೈಡ್ಗೆ ತೊಗೊಂಬರ್ಬೇಕಾಗುತ್ತೆ, ಸ್ಕೇಲ್ ಲೈನ್ ಇರುತ್ತಲ್ಲ ಸ್ಕೇಲ್ ಲೈನ್ಗೆ ಅಡ್ಜಸ್ಟ್ ಆಗೋ ರೀತಿ ನೀವು ಆ್ಯಡ್ ಮಾಡಬೇಕಾಗುತ್ತೆ, ಯಾಕಂದರೆ ಸೆಂಟ್ರಿಗೆ ಬರುತ್ತೆ ಸ್ಕೇಲ್ ಲೈನ್ಗೆ ಅಡ್ಜಸ್ಟ್ ಮಾಡಿದ್ರೆ. ನಂತರ ಇಲ್ಲಿ ನೋಡ್ತಾ ಇರ್ಬೋದು ಫೈನಲ್ವರೆಗೂ ಡ್ರ್ಯಾಗ್ ಮಾಡಿಬಿಟ್ಟು ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓವರಲ್ ಅನಿಮೇಷನ್ ಅಂತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಡ್ರಿಫ್ಟಿಂಗ್ ಅಂತ ಒಂದಿರುತ್ತಲ್ಲ ಡ್ರಿಫ್ಟಿಂಗ್ ಮೇಲಾದರೂ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಏನಾಗ್ತಿದೆ ಅಂದರೆ ಡ್ರಿಫ್ಟ್ ಆಗ್ತಿದೆ. ನಂತರ ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ, ಇವಾಗ ನೀವು ನೋಡ್ತಾ ಇರ್ಬೋದು ತುಂಬಾ ಸೂಪರ್ ಆಗಿ ಬರ್ತಿದೆ. ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಒಂದು ಪಿಎನ್ಜಿನ ಕೊಟ್ಟಿರ್ತೀನಿ, ಒಂದು ಪಿಎನ್ಜಿನೂ ಕೂಡ ನೀವು ಡಿಸ್ಕ್ರಿಪ್ಷನಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಮೈ ಸ್ವೀಟ್ ಆಟ ಅನ್ನೋ ಒಂದು ಪಿಎನ್ಜಿನ ಕೊಟ್ಟಿರ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದನ್ನು ಕೂಡ ಓವರಲ್ ನಿಮಿಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಡ್ರಿಫ್ಟಿಂಗ್ ಒಂದು ಎಫೆಕ್ಟ್ ನಾನು ಇದಕ್ಕೂ ಕೂಡ ನೀವು ಕೊಡಬೇಕಾಗುತ್ತೆ. ನಂತರ ಈ ಒಂದು ಪಿಎನ್ಜಿನೂ ಕೂಡ ನೀವು ಫೈನಲ್ವರೆಗೂ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಆ ಒಂದು ಪಿಎನ್ಜಿ ಮೇಲೆ ಕ್ಲಿಕ್ ಮಾಡಿದ್ದೀನಿ ಮತ್ತು ಫೈನಲ್ವರೆಗೂ ಡ್ರ್ಯಾಗ್ ಮಾಡಿದ್ದೀನಿ. ನಂತರ ನೀವು ನೋಡ್ತಾ ಇರ್ಬೋದು ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೀವು ನೋಡ್ತಾ ಇರ್ಬೋದು ಮ್ಯೂಸಿಕ್ ಬಾರ್ದು ಒಂದು ಗ್ರೀನ್ ಸ್ಕ್ರೀನ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಗ್ರೀನ್ ಸ್ಕ್ರೀನ್ ಆರ್ ಬ್ಲಾಕ್ ಸ್ಕ್ರೀನ್ನ ಅದನ್ನು ನೀವು ಕ್ರೋಮಾಕ್ಕೆ ಯೂಸ್ ಮಾಡಬೇಕಾಗುತ್ತೆ. ಗ್ರೀನ್ ಸ್ಕ್ರೀನ್ ಅಂದರೆ ಬ್ಲಾಕ್ ಸ್ಕ್ರೀನ್ ಆದರೆ ಬ್ಲೆಂಡಿಂಗಲ್ಲಿ ಸ್ಕ್ರೀನ್ ಅಪ್ಲೈ ಮಾಡಬೇಕಾಗುತ್ತೆ. ನಂತರ ನೀವು ನೋಡ್ತಾ ಇರ್ಬೋದು ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇದನ್ನು ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಂಡು ಸೆಂಟ್ರಲ್ಲಿ ಲೈನ್ ಬರುತ್ತಲ್ಲ ಸ್ಕೇಲ್ ಏನು ಅದಕ್ಕೆ ಅಡ್ಜಸ್ಟ್ ಆಗೋ ರೀತಿ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಂತರ ಇವಾಗ ನೀವು ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ಒಂದು 3 ಸೆಕೆಂಡ್ ಟ್ರಿಮ್ ಮಾಡಬೇಕಾಗುತ್ತೆ, ಯಾಕಂದರೆ ಸ್ಟಾರ್ಟಿಂಗ್ 3 ಸೆಕೆಂಡ್ ಏನಾಗುತ್ತೆ ವರ್ಕ್ ಆಗೋದ್ರೆ ಅದಕ್ಕೋಸ್ಕರ. ನಂತರ ನೀವು ನೋಡ್ತಾ ಇರ್ಬೋದು ಕಲರ್ ಅಡ್ಜಸ್ಟ್ಮೆಂಟಲ್ಲಿ ನೀವು ಸ್ವಲ್ಪ ಮೂವ್ಮೆಂಟನ್ನು ಜಾಸ್ತಿ ಮಾಡ್ಕೊಬೇಕಾಗುತ್ತೆ, ಅಂದರೆ ಅರ್ನೆಸ್ ತುಂಬಾ ಜಾಸ್ತಿ ಸಿಗುತ್ತೆ ನಿಮಗೆ ಅದಕ್ಕೋಸ್ಕರ. ನಂತರ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೀವು ವಿಡಿಯೋನ ಪ್ಲೇ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ನಂತರ ಒಂದು ಪಾರ್ಟಿಕಲ್ ವೀಡಿಯೋನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡಿರ್ತೀನಿ. ಪಾರ್ಟಿಕಲ್ ವೀಡಿಯೋನು ಕೂಡ ನೀವು ಡಿಸ್ಕ್ರಿಪ್ಷನಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ನಂತರ ಇವಾಗ ನೀವು ನೋಡ್ತಾ ಇರೋದು ಪಾರ್ಟಿಕಲ್ ವೀಡಿಯೋ ಯಾವ ಒಂದು ಫೋಲ್ಡರ್ಲಿದೆ ಅಂತ ನೋಡ್ತಿದ್ದೀನಿ. ಆ ಒಂದು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸ್ಪ್ಲಿಟ್ ಸ್ಕ್ರೀನ್ನ ಆನ್ ಮಾಡಿದ್ದೀನಿ. ನಂತರ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಸ್ಕ್ರೀನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇದ್ರದ್ದು ಹಾರ್ಡ್ನೆಸ್ ಏನಾದ್ರೂ ಜಾಸ್ತಿ ಕಾಣಿಸೋ ರೀತಿ ಬೇಕು ಅಂತ ಅಂದರೆ ಅದೇ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಲರ್ ಅಡ್ಜಸ್ಟ್ಮೆಂಟಲ್ಲಿ ಜಾಸ್ತಿ ನೀವು ಕೊಟ್ಕೊಬೇಕಾಗುತ್ತೆ. ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ನಿಮಗೆ ಎಲ್ಲ ಬ್ಲಾಕ್ ಸ್ಕ್ರೀನ್ ಗ್ರೀನ್ ಸ್ಕ್ರೀನ್ ಎಲ್ಲನೂ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ನಂತರ ಇವಾಗ ಒಂದು ಬ್ಲಾಕ್ ಸ್ಕ್ರೀನ್ ವೀಡಿಯೋನ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಬ್ಲಾಕ್ ಸ್ಕ್ರೀನ್ ವೀಡಿಯೋ ಇದು ಕ್ರಿಯೇಟ್ ಮಾಡಿದ್ರೆ ಸ್ಕ್ವೇರ್ ಸೈಜಲ್ಲಿ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ, ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಕ್ರೀನ್ನ ಅಪ್ಲೈ ಮಾಡಬೇಕಾಗುತ್ತೆ. ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗುತ್ತೆ, ಇದನ್ನು ಕೂಡ ಸ್ವಲ್ಪ ಬಾಟಮ್ಗೆ ತೊಗೊಂಬರ್ಬೇಕಾಗುತ್ತೆ. ನಂತರ ಇವಾಗ ನೀವು ನೋಡ್ತಾ ಇರ್ಬೋದು ಅದಿರುತ್ತಲ್ಲ ವೀಡಿಯೋ ಇರುತ್ತಲ್ಲ ವೀಡಿಯೋ ಶೇಕ್ ಆಗೋ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಅದಕ್ಕೆ ಟಚ್ ಆಗದೇ ಇರೋ ರೀತಿ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ಟಚ್ ಆಗ್ತಿದೆ, ಟಚ್ ಆದರೆ ಏನು ಮಾಡೋಕ್ಕಾಗುತ್ತೆ ಅಂದರೆ ಒಂದು ಟೆಕ್ಸ್ಟ್ ಇರುತ್ತಲ್ಲ ಅಂದರೆ ನಾವು ಬ್ಲಾಕ್ ಸ್ಕ್ರೀನ್ ಕ್ರಿಯೇಟ್ ಮಾಡಿರ್ತೀವಲ್ಲ ಅದನ್ನು ಸ್ವಲ್ಪ ನೋಡೋಕ್ಕಾಗುತ್ತೆ ಅಂದರೆ ಬಾಟಮ್ಗೆ ತೊಗೊಂಬರ್ಬೇಕಾಗುತ್ತೆ. ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ತುಂಬಾ ಸೂಪರ್ ಆಗಿ ಬರ್ತಿದೆ ನಮಗೆ ಈ ಒಂದು ವೀಡಿಯೋ, ಕನ್ನಡದಲ್ಲಿ ಟೈಪಿಂಗ್ ಕೂಡ ಬರ್ತಿದೆ. ನಂತರ ಈ ಒಂದು ವೀಡಿಯೋಗೆ ಈ ಒಂದು ಫೋಟೋಗೆ ಈ ಒಂದು ಪಿಕ್ಚರ್ಗೆ ಏನಾಗ್ತಿದೆ ಡ್ರಿಫ್ಟಿಂಗ್ ಎಫೆಕ್ಟು ಮತ್ತು ಪಿಎನ್ಜಿಗೂ ಡ್ರಿಫ್ಟಿಂಗ್ ಎಫೆಕ್ಟು ನಮಗೆ ಬರ್ತಿದೆ. ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಶೇರ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೀವು ನೋಡೋಕ್ಕಾಗುತ್ತೆ HD 720p ಆ್ಯಡ್ ಮಾಡಬೇಕಾಗುತ್ತೆ, 30p ಆ್ಯಡ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಾನು ಹೇಳ್ಕೊಟ್ಟು ಪ್ರತಿ ಸ್ಟೆಪ್ ಟು ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ ಇದೇ ರೀತಿ ಒಂದು ಬೆಸ್ಟ್ ವಾಟ್ಸಪ್ ಸ್ಟೇಟಸ್ನ ನೀವು ಕ್ರಿಯೇಟ್ ಮಾಡ್ಬೋದು. ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಟ್ಟು ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.